ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ವಿದೌಟ್ ಕುಚ್ಚು ಸಾರಿ ಬಾರ್ಡರ್ ಡಿಸೈನ್ ಸೀರೀಸ್ನಲ್ಲಿ ಇದು 5ನೇ ಡಿಸೈನು, 5th ಡಿಸೈನು. 4 ಡಿಸೈನ್ ಈಗಾಗಲೇ ಹಾಕಿದ್ದೀನಿ, ನೋಡ್ಕೊಳ್ಳಿ, ನನ್ನ ಚಾನಲಲ್ಲಿ ಇದೆ. ವಿದೌಟ್ ಕುಚ್ಚು ಸಾರಿ ಬಾರ್ಡರ್ ಡಿಸೈನ್ ಅಂತ ಪ್ಲೇಲಿಸ್ಟೇ ಇದೆ, ಅದರಲ್ಲಿ ನೋಡ್ಕೊಳ್ಳಿ. ಬೇರೆಯೂ ಇದೆ, ಇನ್ನು ಮುಂದೆನೂ ಬೇರೆ ಹಾಕ್ತೀನಿ. ಇದೊಂದು ಸೀರೀಸ್ ಆಗಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ನಾನು. 5ನೇ ಡಿಸೈನ್ ಇದು. ಇದಕ್ಕೆ 6 ದಾರ ಮತ್ತು 7 ನಂಬರ್ ಕ್ರೋಷೆ ಹುಕ್ ತಗೊಂಡಿದ್ದೀನಿ, ತೋರಿಸ್ತೀನಿ. ಫಸ್ಟು ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡಿ ಆದಮೇಲೆ ಎರಡು ಚೈನಾಗಿ ಇನ್ನೊಂದು ಡಬಲ್ ಕ್ರೋಷೆ ಇದ್ರ ಪಕ್ಕನೇ ಮಾಡ್ಕೊಳ್ಳಿ. ಈಗ ಒಂದು ಸ್ಮಾಲ್ ಗೋಲ್ಡನ್ ಬೀಡ್ ತಗೊಳ್ತಾ ಇದ್ದೀನಿ ನಾನು. ಇದು ಸ್ಮಾಲ್ ಗೋಲ್ಡನ್ ಬೀಡ್ ಯೂಸ್ ಮಾಡ್ತೀನಿ. ಆಮೇಲೆ ಮತ್ತೆ ಎರಡು ಡಬಲ್ ಕ್ರೋಷೆ ಮತ್ತೆ ಒಂದು ಸ್ಮಾಲ್ ಬೀಡ್ ಮತ್ತೆರಡು ಡಬಲ್ ಕ್ರೋಷೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಸೀರೆ. ಹತ್ರ ಹತ್ರ ಎರಡು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ, ಒಂದು ಬೀಡ್ ಸೇರಿಸಿ ಅಷ್ಟೇ. ಫಸ್ಟ್ ಲೈನು ಇಷ್ಟೇ. ಸಿಂಪಲ್ ಆಗಿದೆ ಸ್ನೇಹಿತರೆ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಮಾಡಿದಾಗ ಪೂರ್ತಿ ಈಸಿ ಡಿಸೈನು, ಕುಚ್ಚಿಲ್ಲ, ಹಂಗೆ ಮಾಡ್ಕೊಂಡು ಹೋಗೋದು. ಮುಂದೆ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಕುಚ್ಚಿಲ್ಲ, ಹಂಗೆ ಮಾಡ್ಕೊಂಡು ಹೋಗೋದು. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಕೆಲವು ಜನ ಕುಚ್ಚು ಹಾಕೋದು ಬೇಡ ಅಂತಾರೆ, ಹಾಳಾಗತ್ತೆ ಅದು. ಕೆಲವು ಸ್ವಲ್ಪ ವಾಷೆಬಲ್ ಡ್ರೆಸ್ಗಳು ಸಾರಿಗಳಿದ್ದರೆ, ಪ್ಯೂರ್ ರೇಷ್ಮೆ ಅಲ್ಲ ಅಂದರೆ, ಆವಾಗ ಕುಚ್ಚು ವಾಶ್ ಮಾಡಿದರೆ ಹಾಳಾಗತ್ತೆ. ಅದಕ್ಕೋಸ್ಕರ ಬೇಡ ಅಂತ ಹೇಳೋರಿದ್ದಾರೆ. ಮತ್ತು ಹೀಗೆ ಚೆನ್ನಾಗೂ ಕಾಣಿಸುತ್ತೆ ಅಂತ ಹೇಳೋರಿದ್ದಾರೆ. ಅದು ಚೆನ್ನಾಗಿ ಕಾಣಿಸುತ್ತೇನೋ ಕೆಲವು ಡಿಸೈನ್ಗಳಿಗೆ, ಕೆಲವು ಸಾರಿಗಳಿಗೆ ವಿದೌಟ್ ಕುಚ್ಚೂ ಚೆನ್ನಾಗಿರುತ್ತೆ. ಕುಚ್ಚು ಹಾಕಲೇಬೇಕು ಅಂತ ಏನಿಲ್ಲ. ಈ ಥರ ಡಬಲ್ ಕ್ರೋಷೆ ಬೀಡ್, ಡಬಲ್ ಕ್ರೋಷೆ ಬೀಡ್ ಈ ಥರ ಮಾಡ್ಕೊಂಡು ಬನ್ನಿ. ಮುಂದಿನ ಸ್ಟೆಪ್ ತೋರಿಸ್ತೀನಿ ನಾನು. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಬೇಸು ಎರಡು ಡಬಲ್ ಕ್ರೋಷೆ ಬೀಡ್, ಎರಡು ಡಬಲ್ ಕ್ರೋಷೆ ಬೀಡ್ ಹಾಕ್ಕೊಂಡು ಬಂದಿದ್ದೀನಿ. ಸಿಂಪಲ್. ಈಗ ನೆಕ್ಸ್ಟು ಇನ್ನೊಂದು ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಎರಡು ಡಬಲ್ ಕ್ರೋಷೆ ಮಾಡಿದ್ದೀವಲ್ವ, ಅಲ್ಲಿ ಸೇರಿಸ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟು ಈ ಬೀಡ್ ಬಿಡಿ, ಪಕ್ಕದ ಬೀಡು. ಒಂದು ಬೀಡು ಎರಡು ಡಬಲ್ ಕ್ರೋಷೆ ಹಾಕಿರೋದಲ್ವ, ನೆಕ್ಸ್ಟ್ ಡಬಲ್ ಕ್ರೋಷೆ ಈ ಬೀಡ್ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಷೆಯಲ್ಲಿ ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಈ ಎರಡರ ಮಧ್ಯೆ ಎರಡು ಡಬಲ್ ಕ್ರೋಷೆ ಹಾಕಿದ್ದೀವಲ್ವ, ಮಧ್ಯೆ ಆ ಚೈನಲ್ಲಿ ಈ ಥರ ಈ ಚೈನಲ್ಲಿ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಎರಡು ಚೈನ್ ಮಾಡಿಕೊಂಡು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಈ ಚೈನ್ ಇದರಲ್ಲಿ ಡಬಲ್ ಕ್ರೋಷೆಯಲ್ಲಿ ಒಂದು ಎರಡು ಮೂರು ನಾಲ್ಕು. ಈಗ ಈ ಬೀಡ್ ಬಿಟ್ಟು ನೆಕ್ಸ್ಟ್ ಎರಡು ಡಬಲ್ ಕ್ರೋಷೆ ಇದೆಯಲ್ವ, ಇಲ್ಲಿ
ಇದರ ಮಧ್ಯೆ ಎರಡು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಒಂದು ಎರಡು ಸಿಂಪಲ್ ಎರಡು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಬೀಡ್ ಬಿಟ್ಟು ಅದರ ನೆಕ್ಸ್ಟಿಂದಲ್ಲಿ ಒಂದು ಡಬಲ್ ಕ್ರೋಷೆ ಹಾಕಿ ಇದೇ ಥರ ಸ್ಲ್ಯಾಂಟಿಂಗ್ ಅರ್ಚು ಮಾಡ್ಕೊಳ್ಳಿ. ಎರಡು ಚೈನು ಈ ಥರ ನಾಲ್ಕು ಡಬಲ್ ಕ್ರೋಷೆ. ನಾಲ್ಕು ಡಬಲ್ ಕ್ರೋಷೆ ಆಮೇಲೆ ನೆಕ್ಸ್ಟ್ ಬೀಡ್ ಬಿಟ್ಟು ಅದರ ನೆಕ್ಸ್ಟ್ ಡಬಲ್ ಕ್ರೋಷೆಯಲ್ಲಿ ಇದೇ ಥರ ಎರಡು ಡಬಲ್ ಕ್ರೋಷೆ ಮಿಡ್ಲಲ್ಲಿ. ಒಂದು ಎರಡು ಸಿಂಪಲ್ ಡಬಲ್ ಕ್ರೋಷೆ ಮಾತ್ರ. ಅದಾದಮೇಲೆ ನೆಕ್ಸ್ಟ್ ಬೀಡ್ ಬಿಟ್ಟು ನೆಕ್ಸ್ಟಿಂದಲ್ಲಿ ಇದೇ ರೀತಿ ಡಬಲ್ ಕ್ರೋಷೆ ಮಾಡಿಕೊಂಡು ಆರ್ಚ್ ಎರಡು ಚೈನು ಸ್ಲ್ಯಾಂಟಿಂಗ್ ಆರ್ಚ್ ಈ ಥರ ಡಬಲ್ ಕ್ರೋಷೆಯಲ್ಲಿ ಡಬಲ್ ಕ್ರೋಷೆ. ಆಮೇಲೆ ನೆಕ್ಸ್ಟ್ ಬೀಡ್ ಬಿಟ್ಟು ಅದರ ನೆಕ್ಸ್ಟಲ್ಲಿ ಎರಡು ಡಬಲ್ ಕ್ರೋಷೆ. ಒಂದು ಎರಡು ಇದೇ ಥರ ಮುಂದುವರ್ಸ್ಕೊಂಡೋಗಿ. ಒಂದ್ಸಾರಿ ಆರ್ಚು ಮತ್ತು ನೆಕ್ಸ್ಟು ಎರಡು ಡಬಲ್ ಕ್ರೋಷೆ, ನೆಕ್ಸ್ಟ್ ಆರ್ಚು ನೆಕ್ಸ್ಟ್ ಡಬಲ್ ಕ್ರೋಷೆ ಆ ಥರ ಮಾಡ್ಕೊಂಡು ಬರಬೇಕು. ಪೂರ್ತಿ ಫುಲ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಆದಾಗಿ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ಈಸಿ, ಬೇಗನೂ ಆಗತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಬಾರ್ಡರ್ ಥರ ಸಿಂಪಲ್ ಡಿಸೈನು, ಸಿಂಪಲ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನರ್ ಸಾರಿಗಳಿಗೂ ಇದನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.